ಎಲ್ರಿಗೂ ನನ್ನ ನಮಸ್ಕಾರಗಳು. ವಿದವಸು ವೈಫ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನ್ರಿ ಎಷ್ಟು ಲೇಟಾಗಿ ರಂಗೋಲಿ ಹಾಕ್ಲಿಕತ್ತೀರಿ ಅಂತೀರೇನ್ರಿ? ಹೌದ್ರಿ, ಇವತ್ತು ಲೇಟಾಗಿ ರಂಗೋಲಿ ಹಾಕ್ಲಿತ್ತೀನ್ರಿ. ಮತ್ತು ಇವತ್ತು ಎದ್ದೇಳುವುದು ಕೂಡ ಲೇಟ ಆಗಿದ್ರಿ. ಎಷ್ಟು ಗಂಟೆಗೆ ಎದ್ದೀವಿ ಗೊತ್ತೇನ್ರಿ? 5:15 ಎದ್ದೀವ್ರಿ. ಎದ್ದು ಎಲ್ಲ ಸಾವಕಾಶ ರೀ, ಯಾಕಂದ್ರೆ ಇವತ್ತಿನ ಡೇ ಫುಲ್ ಡಿಫ್ರೆಂಟ್ ಪ್ಲಾನಿಂಗ್ ರೀ. ಹೇಳಿದ್ನಲ್ರಿ, ಇವತ್ತೆಲ್ಲ ಕ್ಲೀನಿಂಗ್ ತೆಗಿಬೇಕು, ಅಡಿಗೆ ಮನೆ ಒಂದರೆ ಕ್ಲೀನ್ ಮಾಡಬೇಕು ಇವತ್ತು ಅಂಥೇಳಿ ನಿನ್ನೆನೇ ಅಂದ್ಕೊಂಡಿದ್ದೀರಿ. ಹೀಗಾಗಿ ಮತ್ತು ಹೊರಗಿಂದೆಲ್ಲ ನಮ್ಮ ಮನೆಯವರೇ ಕ್ಲೀನ್ ಮಾಡಿದ್ರಿ. ಮೊದಲ ಬಿಸಿನೀರು ಕುಡಿದು ಆಮೇಲೆ ಚಹಾ ಕುಡಿದ್ವಿ. ಮನೆ ಒಳಗಿಂದು ಕಸ ಫಸ್ಟ್, ಒಳಗಿನ ಕಸ ಆದ ತಕ್ಷಣ ಬಿಸಿನೀರು ಚಹಾ ಕುಡಿದು ಹೊರಗಡೆಗೆ ನಮ್ಮ ಮನೆಯವರು ಕ್ಲೀನ್ ಮಾಡಲಿಕ್ಕೆ ಹೋದ್ರಿ. ಎಲ್ಲ ಅವ್ರು ಎಷ್ಟೋ ಎಲ್ಲ ಏನು ಮಣ್ಣು ಗಿಣ್ಣು ಏನೇನು ಇರ್ತೋ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ರಿ. ಆಮೇಲೆ ಈ ತುಳಸಿ ಕಟ್ಟಿಯೊಳಗೆ ಮಣ್ಣು ಅದನ್ನು ಸಡ್ಲು ಮಾಡಿದ್ರು, ಅಂದ್ರೆ ಗಿಡ ಚಂದಾಗಿ ಏಳ್ತಾವ್ರಿ. ಆಮೇಲೆ ನಾವು ತುಳಸಿ ಬೀಜ ಹಾಕಿದ್ರೂ ಕೂಡ ಚಂದಾಗಿ, ಈಗ ಮಳಿಗಾಲಲ್ರಿ, ಅದಕ್ಕೆ ಅಗಿ ಚಂದಾಗಿ ಬರ್ತಾವಂತ ತಿಳ್ಕೊಂಡು ಆ ಕೆಲಸ ಅವ್ರು ಮಾಡಿದ್ರು. ಮುಂದೆ ಅವ್ರು ಅಷ್ಟೆಲ್ಲ ಮಾಡಿಕೊಟ್ಟು ಕೂಡಲೇ ನಾವು ಒಳಗೆ ಏನೇನು ಮಾಡ್ಕೊಂಡ್ವಿ ನಿಮಗೆ ತೋರಿಸ್ತೀನಿ ರೀ. ಮತ್ತು ಇವತ್ತು ಸಂಡೇದ ಹೆಂಗೂ ಲೇಟಾಗಿ ಎಷ್ಟೊತ್ತಿಗೆ ಸ್ನಾನ ಆಗ್ತದ ಗೊತ್ತಿಲ್ಲ, ಬಟ್ ನಾ ಎವ್ರಿ ಸಂಡೇ ಲಘುನೇ ಸ್ನಾನ ಮಾಡಿದ್ರಿ. ಅದಕ್ಕೆ ಇವತ್ತೇನದ ಕ್ಲೀನಿಂಗ್ ಮಾಡೋದು ಇರೋದ್ರಿಂದ ಸ್ನಾನ ಎಷ್ಟೊತ್ತಿಗೆ ಆಗ್ತದೋ ಗೊತ್ತಿಲ್ಲ. ಹೀಗಾಗಿ ನಾನೇನು ಮಾಡಿದೆ, ತಲೆಗೆ ಎಣ್ಣೆ ಹಚ್ಕೊಂಡಿರಿ. ಯಾವ ಎಣ್ಣೆ ಹಚ್ಕೊಂಡಿರಿ ಅಂತ ತಿಳ್ಕೊಂಡ್ರಿ, ತಂಪದ ಕರೆ ಮೊದಲೇ ರೀ. ಆದರೂ ಕೂಡ ಒನ್ ಅವರ್ ಅರೇ, ಒನ್ 2 hours ಅರೇ ಎಣ್ಣೆ, ತಲೆ ಎಣ್ಣೆ ಉಣ್ಬೇಕಲ್ಲ, ಅದ್ರ ಸಲುವಾಗಿ ಔಡ್ಲೆ ಎಣ್ಣೆ, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಒಳಗೆ ನಾನು ಕರಿಬೇವು, ದಾಸವಾಳ ಹೂವು ಎಲ್ಲ ಹಾಕಿ ಬಿಸಿ ಮಾಡಿದ ಎಣ್ಣೆ ಇಟ್ಟಿರ್ತೀನಿ. ಆಲ್ರೆಡಿ ನಿಮಗೆ ಒಂದು ವಿಡಿಯೋದಾಗ ತೋರಿಸಿನಿ ರೀ. ಆ ಎಣ್ಣೆ ಒಳಗೆ ಔಡ್ಲೆ ಎಣ್ಣೆ ಒಂದಿಷ್ಟು ಮಿಕ್ಸ್, ಕ್ಯಾಸ್ಟರ್ ಆಯಿಲ್ ಅಂತೀವಿ ನೋಡ್ರಿ, ಅದನ್ನು ಮಿಕ್ಸ್ ಮಾಡಿ ಹಚ್ಕೊಂಡಿರಿ. ಔಡ್ಲೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲು ಉದುರಂಗಿಲ್ರಿ. ಈ ತಂಪಿಗೆ ಕೂದಲು ಬಹಳ ಉದುರ್ತಿರ್ತಾವ್ರಿ, ಅದಕ್ಕೆ ಅದನ್ನು ಔಡ್ಲೆ ಎಣ್ಣೆನು ತಂಪರಿ. ಅದ್ರ ಸಲುವಾಗಿ ಅದನ್ನು ಯಾರು ಹೆಚ್ಚಿಗೆ ಹಚ್ಕೊಳ್ಳಿಕ್ಕೆ ಹೋಗಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕ್ರಿ, ಅದನ್ನ ಹಚ್ಕೊಂಡು ಒಂದು 1/2 ಗಂಟೆ ಒನ್ ಅವರ್ ಬಿಟ್ಟು ತೊಳ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಕೂದಲೂ ಉದುರಂಗಿಲ್ರಿ, ಇಲ್ಲಾಂದ್ರೆ ಮತ್ತೆ ಕೂದಲು ಇರುವೆ 4 ಇರ್ತಾವ, ಅದ್ರಾಗ ಮತ್ತೊಂದು 2 ಹೋದು ಅಂದ್ರೆ 2 ಉಳಿತಾವ ನೋಡ್ರಿ. ನಮ್ಮ ಮನೆ ಮುಂದೆ ನೀರು ಇಟ್ಟಿರ್ತೀವಲ್ಲ, ಆಕಳುಗಳು ಬಂದು ನೀರು ಕುಡಿದು ಹೋಗ್ತಾವ. ಮತ್ತೆ ಇವತ್ತಿನ ಕೆಲಸ 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 ಸಂಡೇ ಹೇಳತ್ತೀನಿ ನಿಮಗೆ, ಇವತ್ತಿನ ಸಂಡೇ ಕೆಲಸ ಇನ್ನೂ ಬಹಳ ಅದ. ನಾ ಇಲ್ಲಿವರೆಗೂ ಎಷ್ಟು ಕೆಲಸ ಮಾಡೀನಿ ಅಷ್ಟ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ನಿಮಗೆ, ಇನ್ನೂ ಇದು ಇವತ್ತಿನ ಸಂಡೇ ವಿಡಿಯೋನೇ ನಾಳೆಗೂ ಟು ಬಿ ಕಂಟಿನ್ಯೂಡ್ ಅದ ರೀ. ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ ಅಂತ ಹೇಳಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ನಮ್ಮ ಮನೆಯವರಿಗೆ ಇನ್ನೊಂದು ಕೆಲಸ ಕೊಟ್ಟಿವ್ರಿ, ಮ್ಯಾಲೆ ಸಜ್ಜೆ ಮೇಲೆ ಏನೇನವ ಎಲ್ಲ ಒಂಚೂರು ತೆಗೆದು ಕೊಟ್ಬಿಡ್ರಿ. ಕೆಳಗಿಂದೆಲ್ಲ ನಾನು ನಮ್ಮ ನೈನಾ ಕೂಡಿ ಇಬ್ರು ಕ್ಲೀನಾಗಿ ಮಾಡ್ಕೋತೀವಿ ಅಂತ ಹೇಳಿದ್ರು. ಹಿಂಗಾಗಿ ಅವ್ರ ಮ್ಯಾಲೆ ಏನು ಇರ್ತಾವ ಎಕ್ಸ್ಟ್ರಾ ಮ್ಯಾಲೆ ಹೋಗ್ಬಿಡ್ತೀವಿ. ಅಗ್ನಿಹೋತ್ರಿ ಅಗ್ನಿಹೋತ್ರಿ ಹೋಮದ್ದು ಇದ್ರೊಳಗೆ ಕುತ್ತದ ಈಗ ಕ್ಲೀನ್ ಮಾಡೋ ಮುಂದೆ ಹಾಕಿ ಏನ ಮತ್ತೆ ತಲೆಗೆ ಇಷ್ಟು ಎಣ್ಣೆ ಹಚ್ಕೊಂಡಿಲ್ಲ. ಹೌದ ಎಲ್ಲ ಇದ್ರೊಳಗೆ ಇನ್ನೇ ನಾವೆಲ್ಲ ಎಲ್ಲ ಮಿಕ್ಸ್ ಮಾಡಿ ಹಚ್ಕೊಂಡಿಲ್ಲ. ಇವತ್ತೊಂದು ದಿವಸ ಎಣ್ಣೆ ಹಂಗೆ ಸ್ನಾನ ಎಷ್ಟೊತ್ತು ತೆಂಗಿನ ಪರಟಿ ಬೇಕಾಗ್ತಾವ್ರಿ ಯಾವಾಗ್ರಿ ಅಂದ್ರೆ ಅಷ್ಟೊತ್ತರ ಅದು ಇದ್ದಾಗೆಲ್ಲ ಮಡಿಲಿ ಅಡುಗೆ ಏನು ಮಾಡಿಸ್ತಿರ್ತದಲ್ರಿ, ಆ ಟೈಮ್ನಾಗ ಕಟ್ಗೆ ಪಟಕ್ನೇ ಹೊತ್ತಿರಂಗಿಲ್ರಿ. ಅದಕ್ಕೆ ಈ ಎಲ್ಲ ತೆಂಗಿನ ಪರಟಿಗಳು ಗೋಳೆ ಮಾಡಿ ಇಡುದ್ರಿ, ಇಲ್ಲಾಂದ್ರೆ ಒಗದ್ವಿ ಅಂತ ತಿಳ್ಕೊರಿ ಆ ಟೈಮ್ನಾಗ ಭಾಳ ಫಜಿ ತೆಗ್ಬಿಡ್ತದ್ರಿ. ಅದ್ರ ಸಲುವಾಗಿ ನೋಡ್ರಿ ಇದು ಮ್ಯಾಲೆ ಸಜ್ಜೆ ರೀ. ಮತ್ತು ಇನ್ನೊಂದು ನೆನಪಾದಂಗದಂಗೆ ಒಂದೊಂದು ಹೇಳ್ತಿರ್ತೀನಿ, ಮನೆ ಕಟ್ಟುವಾಗ ಈ ಸಜ್ಜೆ ಸತೇಕ ನೈಋತ್ಯಕ್ಕೆ ಮಾಡ್ರಿ. ನೈಋತ್ಯಕ್ಕೆ ಹೆವಿ ವೇಟ್ ಇರ್ಬೇಕ್ರಿ, ವಜ್ಜಿರ್ಬೇಕು. ಅಂದ್ರೆ ಮನೆ ಒಳಗಿದ್ದ ಮನುಷ್ಯಾಗೂ ಹೆಚ್ಚು ತಲೆನೋವು ಅಂತಂದ್ರೆ ಪ್ರೆಷರ್ ರೀ. ಈಗೆಲ್ಲ ಸ್ಟ್ರೆಸ್ 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 ಅಂತ ಹೇಳ್ತೀವ್ರಿ, ಅದು ಇರಂಗಿಲ್ರಿ. ವಾಸ್ತು ಪ್ರಕಾರ ಕೆಲವೊಂದು ವಾಸ್ತು ಪ್ರಕಾರ ಅವು ನನಗೂ ಖರೆ ಅನಿಸ್ಯಾವ ಅಂತಾವು. ಕೆಲವೊಂದನ್ನು ನಾವು ಮಾಡಿದ್ದನ್ನು ನಿಮಗೆ ಸಜೆಸ್ಟ್ ಮಾಡಿರ್ತೀನಿ, ನೀವು ಒಬ್ಬೊಬ್ರು ಕೇಳತ್ತಿರ್ತೀರಿ ಅಂತ ತಿಳ್ಕೊಂಡು ಹೇಳೇನಿ, ಸುಮ್ಮನೊಂದು ಗೊತ್ತಿರಬೇಕು ಅಂತ ತಿಳ್ಕೊಂಡು. ಅದಕ್ಕೆ ನಾವು ಇವು ಸಜ್ಜೆ ಸತೇಕ ಹಾಕಿಸ್ಬೇಕಾದ್ರೆ
ಎಲ್ಲಾನೇ ನೈಋತ್ಯಕ್ಕೆ ಅಷ್ಟೇ ಮಾಡ್ರಿ ಅಂತ ಹೇಳಿ ಹೇಳಿದ್ವಿ ರೀ ಅವರಿಗೆ. ಹೀಗಾಗಿ ಇವು ಸಜ್ಜೆ ಎಲ್ಲ ನೈಋತ್ಯಕ್ಕೆ ಮಾಡ್ಯಾರ್ರಿ. ಈಗ ಒಂದಿಷ್ಟು ಶುಂಠಿ ಹಾಲು ಮಾಡ್ತೀನಿ ರೀ ನಾನು. ಶುಂಠಿ ಹಾಲು ಮಾಡಿ ಕುಡಿದು ಒಂಚೂರು ಎನರ್ಜಿ ಬರ್ತದ್ರೆ, ಯಾಕಂದ್ರೆ ಸ್ನಾನ ಇಲ್ಲ, ಎಷ್ಟು ಗಂಟೆಗೆ ಸ್ನಾನ ಆಗ್ತದ ಗೊತ್ತಿಲ್ಲ. ಮತ್ತು ದಿನನಿತ್ಯ ನಾವೇನು ಸ್ನಾನ ಇರ್ಲಾರ್ದೆ ಚಾಗೆ ಏನು ಕುಡಿಯಂಗಿಲ್ರಿ. ಬಟ್ ಸಂಡೆ ಅನ್ನೋದು ಎಲ್ಲನೂ ಮಾಫಿ ಮಾಡಿಬಿಡ್ತದ ನೋಡ್ರಿ. ಈ ಶುಂಠಿ ಹಾಲಿನಾಗ ಶುಂಠಿ ಮೆಣಸು ಏಲಕ್ಕಿ ಕುಟ್ಟಿ ಹಾಕಿನ್ರಿ, ಮತ್ತು ಜೋನಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಈಗ ಈ ಶುಂಠಿ ಹಾಲು ಸೋಸ್ಕೊಂಡು ಕುಡಿದು ಇನ್ ಮುಂದೆ ಕೆಲಸ ಸ್ಟಾರ್ಟ್ ನೋಡ್ರಿ. ಒಮ್ಮೆ ಕೆಲಸ ಸ್ಟಾರ್ಟ್ ಆಯಿತು ಅಂತಂದ್ರೆ ಇನ್ನು 1 ಅವರ್ 1.5 ಅವರ್ಗೂ ಸ್ಟಾಪ್ ಇಲ್ರಿ. 1.5 ಅವರ್ ಆಗ್ತದ್ರಿ. ಅಲ್ಲಿವರೆಗೂ ಇದೊಂದು ಎನರ್ಜಿ ಬೂಸ್ಟರ್ ಆಯ್ತ್ರಿ ಈಗ ಶುಂಠಿ ಹಾಲು. ಇನ್ನೇನದ, ಎಲ್ಲಾ ಭಾಂಡಿ ಖಾಲಿ ಮಾಡೋದದ, ಎಲ್ಲ ಅವನ್ನ ಸುರುವಿ ಬೋಗೋಣಿಗೆ ಹಾಕುದದ, ತಿಕ್ಕುದದ, ಡಬ್ ಹಾಕುದದ ರೀ. ಮತ್ತೆ ಇವತ್ತು ಟಿಫನ್ನಿಗಂತೂ ನಾನು ಅದ್ರ ಸಲುವಾಗಿ ದೋಸೆಗೆ ಹಾಕ್ಬಿಟ್ಟಿನಿ ರೀ ನಿನ್ನೆ. ಅದನ್ನು ಎಷ್ಟೊತ್ತಿಗೆ ಹಾಕಿನಿ ಅಂತ ತಿಳ್ಕೊಂಡ್ರಿ, ಸಂಜೆ 7 ಗಂಟೆಗೆ ನೆನಪಾಯ್ತ್ರಿ. ಅವಾಗ ದೋಸೆಗೆ ಹಾಕಿನಿ, ಮತ್ತು ರಾತ್ರಿ 10 ಗಂಟೆಗೆ ಮಿಕ್ಸಿ ಮಾಡಿದ್ವಿ. ಮತ್ತು ಇನ್ನೊಂದು ಅರ್ಧ ಏನದ ಇವನ್ನ ಹಾಕಿದ್ದಿಲ್ಲರಿ ಅದರೊಳಗೆ. ಇನ್ನೊಂದಿಷ್ಟು ಹೆಸರು ಕಾಳು ಮತ್ತು ನವಣಿ ಇವಿಷ್ಟು ಹಾಕಿದ್ದಿಲ್ಲ. ಅವನು ರಾತ್ರಿ ನೆನೆಯಿಟ್ಟು ಮುಂಜಾನೆ ರುಬ್ಬಿ ಹಾಕಿನ್ರಿ, ಅವನು ಚಲೋ ಆಗ್ತಾವ್ರಿ. ಮತ್ತು ನಾವು ಹೆಂಗೂ ಮಾಡ್ಕೊಂಡು ತಿನ್ನೋದು 10 ರಿ 11 ಆಗ್ತದೆ, ರಗಡ್ ನೆನದೇ ಬಿಡ್ತಾವ್ರಿ 3-4 ತಾಸು. ಅದ್ರ ಸಲುವಾಗಿ ಅದೇನು ತಲೆ ಕೆಡಿಸ್ಕೊಳಿಕ್ ಹೋಗ್ಲಿಲ್ರಿ ದೋಸೆ ಹೆಂಗ್ ಬರ್ತಾವ ಅಂತೇಳಿ. ಈಗೇನದ ಎಲ್ಲಾ ಡಬ್ಬಿ ಖಾಲಿ ಮಾಡೋದಾಯ್ತ್ರಿ. ಇನ್ನೇನದ ಬರ ಬರ ತಿಕ್ಕುದದರಿ. ಮತ್ತ ನಾನು ತಿಕ್ಕುದ್ ನೋಡಿ ನನ್ನ ಮಗಳು ಅಮ್ಮ ಡಬ್ಬಿ ಬಹಳವ, ನಾನು ತಿಕ್ತೀನಿ ಅಂತ ತಿಳ್ಕೊಂಡು ಅಕ್ಕಿನೂ ಬಂದ್ಲರಿ. ಹಿಂಗಾಗಿ ಇಬ್ರು ಕೂಡ ಬಹಳ ಫಾಸ್ಟ್ ಆತ್ರಿ. ಬಹಳ ಅಂದ್ರೆ ಒಂದು 15-20 ನಿಮಿಷನ್ಯಾಗ ಎಲ್ಲಾ ಡಬ್ಬಿ ಡಬ್ಬಿ ಅನ್ಲಿಕ್ಕೆ ನಮ್ಮ ಮನೆ ಒಳಗೆ ನಾ ಅಷ್ಟೊಂದು ಡಬ್ಬಿ ಮಾಡಿಲ್ಲ ರೀ. ನನಗೆ ಎಷ್ಟು ಅವಶ್ಯಕತೆ ಅದನೋ ಅಷ್ಟ ಡಬ್ಬಿ ಮಾಡಿನಿ ರೀ. ಹಿಂಗಾಗಿ ಅವಿಷ್ಟು ಡಬ್ಬಿ ಇಬ್ರು ಕುಡಿಸಿ ತಿಕ್ಕಿದ್ವಿ. ಮುನ್ನ ತೊಳೆದು ಕೊಟ್ಟೆ, ಏನದ ಡಬ್ ಹಾಕಿದ್ಲು ರೀ. ಮತ್ತೆ ಇನ್ನು ಯಾವುದೇ ಕೆಲಸ ಮಾಡ್ರಿ ಅದ್ರಾಗ ಮನಿ ಕ್ಲೀನ್ ಮಾಡೋ ಕೆಲಸ ಅದ ಅಲ್ರಿ, ಒಬ್ಬರೇ ಅಂತಂದ್ರೆ ಮುಗಿಯಂಗೇ ಇಲ್ರಿ ಅದು. ಅದ್ರ ಕೈ ಜೋಡಿಸಿದ್ರೆ ಲಘು ಲಘುನು ಆಗ್ತಾವ. ಮತ್ತು ಒಬ್ಬರಿಗಿಂತ ಇಬ್ಬರು ಲೇಸು, ಇಬ್ಬರಿಗಿಂತ 3 ಲೇಸು ಅಂದಂಗೆ ಒಬ್ರಿಗೊಬ್ರು ಕೂಡಿ ಮಾಡಿದ್ರೆ ಕೆಲಸ ನೋಡ್ರಿ. ಮತ್ತು ಲಘು ಲಘುನು ಆಗ್ತದ, ಒಬ್ಬರಿಗೆ ಹೈರಾಣ ಅಂತ ಅನ್ಸಂಗಿಲ್ಲ. ಸಂಡೇ ಅನ್ನೋದು ಇಂಥ ಕೆಲಸಕ್ಕೆ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಸಂಡೇವರೆಗೂ ಆರಾಮಾಗಿರ್ಲಿಕ್ಕೆ ಆಗ್ತದ್ರಿ. ಮತ್ತು ಇನ್ನೊಂದೇನು, ಶ್ರಾವಣ ಮಾಸ ಬಂತಲ್ರಿ, ಈಗ ಇವೆಲ್ಲ ಡಬ್ಬಿ ಅಡುಗೆ ಮನೆ ಮೇನ್ ಕ್ಲೀನ್ ಆಯ್ತು ಅಂತಂದ್ರೆ ನಮಗೆ ಮುಂದೆ ಮಸಾಲೆ ಪುಡಿ, ಚಟ್ನಿ ಪುಡಿ, ಮೆಂತೆದಿಟ್ಟು ಇವೆಲ್ಲಾನೂ ಮಾಡಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದ್ರಿ. ಇಲ್ಲ ಅಂದ್ರೆ ಇವು ಹಂಗೆ ಮೊದ್ಲಿನೂ ಇಷ್ಟು ಎಲ್ಲ ಉಳಿದಿರ್ತಾವ್ರಿ. ಉಳ್ದಾವ ಅಂದ್ರೆ ನಮ್ಮ ಮನ್ಯಾಗ ಈಗೆಲ್ಲ ಖಾಲಿ ಆಗಿಬಿಟ್ರಿ ಅವು. ಅಂದ್ರೆ ಹೊಸವು ಮಾಡ್ಬೇಕಂತ ತಿಳ್ಕೊಂಡೆ ನಾನು, ಅವು ಖಾಲಿ ಆದ್ರೂ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲರಿ. ಮತ್ತು ಇನ್ನೊಂದು ಖಾಲಿ ಆಗ್ಯಾವ ಅನ್ಬಾರ್ದು, ಬೆಳೆದಾವ ಅನ್ಬೇಕು, ಹೆಚ್ಚಾಗ್ಯಾವ ಅಂತ ಅನ್ಬೇಕು. ಅದು ಮಾತಿಗೆ ಹೇಳು ಹೊತ್ನಾಗ ಒಮ್ಮೆ ಮಾತಿನ ಬರದೊಳಗೆ ಬರ್ತಾವ್ರಿ. ನೋಡ್ರಿ ಇದು ನಮ್ಮ ಹಿಂದಿನ ಸೈಡ್ ರೀ, ಇಷ್ಟೇ ಜಾಗದ್ರಿ ನಮ್ಮ ಹಿತ್ತಲರಿ. ಎಲ್ಲದಕ್ಕೂ ಸೇಫರ್ಸ್ ಮಾಡಿಸ್ಬಿಟ್ಟಿವ್ರಿ. ಮತ್ತು ಮೇನ್ ಮನೆ ಕಟ್ಟುವಾಗ ನಾನು ಹೇಳಿದ್ದು ಅದು ಒಂದರಿ, ಸೇಫರ್ಸು ಪ್ಲಸ್ ಇನ್ನೊಂದೇನು ರೀ, ಸಿಲಿಂಡರ್ ಹೊರಗಡೆ ಇಡಿಸೋದು. ಯಾಕಂದ್ರೆ ಸಣ್ಣ ಹುಡುಗರು ಇದ್ದು ರೀ ನಮ್ಮ ಹುಡುಗರು, ಒಮ್ಮೊಮ್ಮೆ ಟೈಮಿಂಗ್ ಚೇಂಜ್ ಆಗೋದು. ನಮ್ಮ ಸ್ಕೂಲ್ ಮೀಟಿಂಗ್ ಅದು ಇಟ್ರ ಅಂತಂದ್ರೆ ನಾನು ಸಾಯಂಕಾಲ ಬರಕ್ಕೆ, ಅವಾಗ ಹುಡುಗರು ಬಂದು ಅವು ಏನ್ರಿ ಚಹಾ ಬಿಸಿ ಮಾಡ್ಕೊಳ್ಳೋದು, ಹಾಲು ಬಿಸಿ ಮಾಡ್ಕೊಳ್ಳೋದು, ಏನ್ರಿ ಮಾಡ್ತಿರ್ತಾರ್ರಿ. ಅದಕ್ಕೆ ಗೊತ್ತಾಗಂಗಿಲ್ಲ ಮಕ್ಕಳಿಗೆ ಅಂಥೇಳಿ ನಾವು ಸಿಲಿಂಡರ್ ಒಂದು ಇಲ್ಲಿ ಹೊರಗಡೆನೆ ಇಡಿಸ್ಬಿಟ್ಟಿವ್ರಿ ಅವಾಗ 10-12 ವರ್ಷದ ಹಿಂದೆ. ಈಗೀಗ ಅದೆಲ್ಲ ಟ್ರೆಂಡ್ ಆಗ್ಯದ. ಬಟ್ ಇದನ್ನು ಹೊರಗಡೆ ಇಡೋದು ನಮ್ಮ ಮನೆಯವ್ರು ಎಲ್ಲೋ ಅಲ್ಲಿ ಪುಣಾಕ್ ಹೋದಾಗ, ಅವ್ರ ದೊಡ್ಡಪ್ಪನ ಕಾಕನ್ನಿಗೆ ಹೋದಾಗ ನೋಡ್ಕೊಂಡು ಬಂದಿದ್ರಂತ್ರಿ. ಹಿಂಗಾಗಿ ಅದನ್ನು ನಾವು ಹೇಳಿ ಹೊರಗಡೆ ಇಡಿಸೋದು ಮಾಡೀವ್ರಿ. ಅವಾಗ ಅನ್ನೋರಿ ಅವ್ರ ಮನೆ ಕಟ್ಟವರು, ಹೊರಗೆ ಇಡಿಸಿದ್ ನಿಮ್ಮನ್ನ ಫಸ್ಟ್ ನೋಡ್ರಿ, ನೋಡಿದ್ ನಾವು ಯಾರೂ ಇಡಂಗಿಲ್ರಿ ಅಂತ ಹೇಳನವ್ರಿ. ನಾವು ಹಿಂದೆ ಅದಕ್ಕೂ ಸೇಫರ್ಸ್ ಹಾಕಿಸ್ಬಿಟ್ಟಿವ್ರಿ. ಅಂದ್ರೆ ಬೇರೆದವ್ರು ಯಾರೋ ಬಂದರೂ ಅದು ನಿಲ್ಕಂಗಿಲ್ಲ, ಏನು ಇದು ಆಗಂಗಿಲ್ರಿ. ಅಂದ್ರೂ ಅಂಜಿಕಿರಂಗಿಲ್ಲಲ್ರಿ. ಮತ್ತು ಹಿಂದಿನ ಸೈಡ್ ನಾವು ಬಾಗ್ಲ ಹಾಕಿದ್ರು ಬಂತು, ಬಿಟ್ಟರು ಬಂತ್ರಿ. ಯಾಕಂದ್ರೆ ಹಿಂದೆಲ್ಲ ಸೇಫರ್ಸ್ ಪ್ಯಾಕ್ ಮಾಡಿಸ್ಬಿಟ್ಟಿವ್ರಿ.
ನೋಡ್ರಿ ಎಲ್ಲ ಡಬ್ಬಿ ಎಲ್ಲ ತಿಕ್ಕುದಾಯ್ತು. ಭಾಳೇನು ಡಬ್ಬಿ ಇಲ್ರಿ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ನನಗೆ ಹುಯಿ ಅಂತೇಳಿ ಸಾಮಾನು ಮಾಡೋದು. ಮತ್ತವು ಎಷ್ಟು ಅವಶ್ಯಕತೆ ಅದ ಅಷ್ಟೇ ಮಾಡೋದ್ರಿ, ಭಾಳಷ್ಟು ಮಾಡೋದ್ರಿ. ಮತ್ತು ನನಗೆ ಅಷ್ಟೊಂದು ಮೇಂಟೈನ್ ಮಾಡೋದು ಆಗಂಗಿಲ್ರಿ, ಮೇನ್ ಅವನ್ನೆಲ್ಲ ಮೇಂಟೈನ್ ಮಾಡೋದು ಆಗ್ಬೇಕ್ರಿ ಅಂದ್ರೆ ಚಲೋ. ಮತ್ತು ಹಿತ್ತಾಳಿ ಡಬ್ಬಿ ಬಗ್ಗೆ, ಹಿತ್ತಾಳಿ ಪಾತ್ರೆಗಳ ಬಗ್ಗೆ ಹೇಳ್ರಿ ಅಂತೇಳಿ ಭಾಳಷ್ಟು ಕೇಳಿರಿ, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಈಗ ನೋಡ್ರಿ ಮತ್ತೆ ಈಗೆಲ್ಲ ಡಬ್ಬಿ ತಿಕ್ಕೋದಾತು, ಇನ್ನೇನದ ಇವು ಹಿತ್ತಾಳಿ ಉಪಗಾರಣಿ ಬೆಳ್ಳಿ ಉಪಗಾರಣಿ ಅವು ಇಷ್ಟೂ ಗೋಳೆ ಮಾಡಿ ಇಡ್ತೀವ್ರಿ. ಇಟ್ಟು ಇನ್ನು ಇದೆಲ್ಲ ಕಸ ಹುಡುಕೊಂಡು ಇಷ್ಟ ಬಿಡ್ತೀವ್ರಿ. ಇನ್ನು ಇದು ಕಂಟಿನ್ಯೂ ಯಾವಾಗುದು ಗೊತ್ತೇನ್ರಿ, ತೊಳೆಯೋದು 4 ಗಂಟೆಗೆ ತೊಳಿತೀವ್ರಿ. ಅದಕ್ಕೇನದ ಇಷ್ಟ ಆದ್ಮೇಲೆ ನನ್ನ ಮಗಳು ನನಗೆ ಬಿಸಿ ಬಿಸಿ ದೋಸೆ ಮಾಡಿ ಹಾಕ್ತಾಳ್ರಿ, ಅಕ್ಕಿ ಹೆಂಗೆ ಮಾಡ್ತಾಳೆ ದೋಸೆ ನೋಡಾಕೆಂತ್ರಿ. ನಾ ಮಾಡೋದು ನೋಡಿರಿ ನೀವು. ಮತ್ತು ನಾನು ನಿಮ್ಗೆ ಮೊನ್ನೆ ಲೈವ್ ಬಂದಾಗ ಹೇಳಿದ್ದೆ, ಸೂಪರ್ ದೋಸೆ ನಮ್ಮ ಮನೆಯವರು ಮಸ್ತ್ ಮಾಡ್ತಾರ್ರಿ, ಅವ್ರು ಇಬ್ಬರೂ ಭಾರಿ ಮಾಡ್ತಾರ್ರಿ, 3 ಜನನೂ ದೋಸೆ ಸೂಪರ್ ಮಾಡ್ತಾರ್ರಿ. ಅದಕ್ಕೆ ಹಿಂಗಾಗಿ ನಮಗೆ ಏನಾಗ್ಬಿಡ್ತದ್ರಿ, ದೋಸೆ ನಮ್ಮ ನಾವೇ ಮಾಡ್ಕೊಂಡು ತಿನ್ನೋದಂತ ಹತ್ತಂಗೆ ಇಲ್ರಿ. ಅವ್ರಿಗೆ ನಾ ಮಾಡಿ ಹಾಕಿದ್ನಿ ಅಂದ್ರೆ ನನಗೆ ಅವ್ರು ಮಾಡಿ ಹಾಕ್ಬಿಡ್ತಾರೆ, ಹಿಂಗಾಗ್ತದೆ. ಮತ್ತು ನೋಡ್ರಿ ದೋಸೆ ಒಳಗೆ ಏನೇನು ಹಾಕೀನಿ ಅಂತ ಕೇಳ್ತೀರಿ, ಹೇಳೇ ಬಿಡ್ತೀನಿ ನೋಡ್ರಿ. 2 ಗ್ಲಾಸು ಅಕ್ಕಿ ರೀ, 2 ಗ್ಲಾಸು ಅಕ್ಕಿ, 1 ಗ್ಲಾಸು ಹೆಸರು ಬೇಳೆ, ಮತ್ತು 1 ಗ್ಲಾಸು ಹೆಸರು ಕಾಳು. ಆಯ್ತ್ರ, 2 ಗ್ಲಾಸು ಅಕ್ಕಿ, 1 ಹೆಸರುಕಾಳು, 1 ಹೆಸರು ಬೇಳೆ, ಮತ್ತು ಇನ್ನೂ 1 ಗ್ಲಾಸು ನವಣಕ್ಕಿ ರೀ. ನವಣಕ್ಕಿ ಅವನ್ನ ಆಮೇಲೆ ಹಾಕಿನಿ ರೀ. ನವಣಕ್ಕಿ 1 ಗ್ಲಾಸು, ಸ್ವಲ್ಪ ಚುಣ್ಮುರಿ, 1-2 ಗ್ಲಾಸು ಚುಣ್ಮುರಿ ರೀ. ಮತ್ತು 2 ಮುಷ್ಟಿ ಮೆಂತ್ಯ ರೀ. ಇಷ್ಟು ಇದ್ರೊಳಗದ ನೋಡ್ರಿ, ಮಸ್ತ್ ದೋಸೆ ರೀ, ಟೇಸ್ಟಿ. ಇವೆಲ್ಲ ಹಾಕೋದ್ರಿಂದ ಒಜ್ಜಾಗಂಗಿಲ್ಲ ರೀ. ಮತ್ತು ಉದ್ದಿನ ಬೇಳೆ 1/2 ಗ್ಲಾಸ್ ಅಷ್ಟೇ ರೀ. ಉದ್ದಿನ ಬೇಳೆ ಪ್ರಮಾಣನೇ ಭಾಳ ಕಡಿಮೆ ಅದ ರೀ ಇದ್ರೊಳಗೆ, ಅದೊಂದು ಬಿಟ್ಟು ಹೆಸರು ಬೇಳೆ ಇನ್ನೂ ನೀವು 1.5 ಗ್ಲಾಸ್ ಹಾಕಿದ್ರು ಸೂಪರ್ ಆದ ದೋಸೆ ಬರ್ತಾವ್ರಿ. ನನ್ನ ಮಗಳು ಹೆಂಗೆ ಮಾಡ್ತಾಳು ನೋಡ್ರಿ. ಮತ್ತು ಹೆಂಗಾಗಿತ್ತು ಇವತ್ತಿನ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ದೋಸೆಕ್ಕೆ ಪಲ್ಯ ಏನು ಮಾಡ್ಲಿಕ್ಕೆ ಹೋಗಿಲ್ರಿ, ಚಟ್ನಿನೇ ರೀ. ಚಟ್ನಿನೂ ನಮ್ಮ ಮನೆಯವರ ಮಾಡಿದ್ರು ರೀ, ಅವ್ರ ಸ್ನಾನ ತಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಚಟ್ನಿ ರೆಡಿ ಮಾಡಿದ್ರು ರೀ. ಮತ್ತು ಅವ್ರಿಬ್ಬರದು ತಿನ್ನೋದು ಮುಗ್ದದ್ರಿ. ಈಗ ನಾವಿಬ್ಬರೇ ಉಳ್ಕೊಂಡಿವ್ರಿ, ಆಕಿಗೆ ನಾ ಮಾಡಿ ಹಾಕ್ತೀನಿ, ನನಗೆ ಆಕಿ ಮಾಡಿ ಹಾಕ್ತಾಳ್ರಿ. ಈಗ ಮಸ್ತ್ ಮಸ್ತ್ ಪೇಪರ್ ದೋಸೆ ತಿನ್ನೋಣಂತ ಬರ್ರಿ. ಹೆಂಗಾಗದಮ್ಮ, ಸ್ವಲ್ಪ ಹೊತ್ತದ ನಡು? ಮತ್ತ ದೋಸೆ ಮಾಡುವಾಗ ನಾನು ನಿಮ್ಗೆ ಎಷ್ಟೋ ಸರಿ ಹೇಳಿನ್ರಿ, ನೀವು ಕೂಡ ಫಾಲೋ ಮಾಡ್ಲಿಕ್ಕತ್ತೀರಿ ಅನ್ಕೊಂಡಿನಿ. ಮತ್ತ ನಾನ್ ಸ್ಟಿಕ್ ದೋಸೆ ಹಂಚಾಗ್ಲಿ, ನಾನ್ ಸ್ಟಿಕ್ ಪಡ್ಡಿನ ಹಂಚಾಗ್ಲಿ, ಒಟ್ಟ ಯೂಸ್ ಮಾಡಬೇಡ್ರಿ. ನಾನ್ ಸ್ಟಿಕ್ ಯೂಸ್ ಮಾಡಬೇಡ್ರಿ. ಅವು ಯಾರೇ ಗಿಫ್ಟ್ ಕೊಟ್ಟರು ಕೂಡ ಅವರಿಗೂ ಹೇಳ್ರಿ, ಇಂಥವು ಪ್ಲೀಸ್ ದಯಮಾಡಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಕೂಡ ಯೂಸ್ ಮಾಡಬೇಡ್ರಿ ಅಂತ ಹೇಳ್ರಿ. ಯಾಕಂದ್ರೆ ಅದರಿಂದ ನಾವು ಎಷ್ಟೋ ಪಾತ್ರೆಗಳಿಂದ ನಮಗೆ ಎಷ್ಟೋ ರೋಗಗಳು ಬರ್ತಾವ್ರಿ. ನಮ್ಮ ಅಲ್ಯೂಮಿನಿಯಂ ಪಾತ್ರೆ ಅನ್ರಿ, ನಾನ್ ಸ್ಟಿಕ್ ಅನ್ರಿ, ಇವು ಮಾಡರ್ನ್ ಏನು ಬಂದಾವಲ್ರಿ, ಇವೆಲ್ಲವೂ ನಮಗೆ ರೋಗಗಳನ್ನು ತರಿಸುವಂತಾವೆ ಅವ ನೋಡ್ರಿ. ಅರ್ಧಕ್ಕರ್ಧ ರೋಗಗಳು ಹುಟ್ಟುಕೊಂಡಿದ್ದೇ ನಮ್ಮ ಪಾತ್ರೆಗಳಿಂದ. ಅದ್ರ ಸಲುವಾಗಿ ನಾವು ಫಸ್ಟ್ ಚೇಂಜ್ ಮಾಡೋದು, ಅಲ್ಲೇ ಚೇಂಜ್ ಮಾಡೋಣ್ರಿ. ಆಮೇಲೆ ಮತ್ತೇನದ ನೆಕ್ಸ್ಟ್ ನಾವು ಏನು ಮಿಸ್ಟೇಕ್ ಅದ ನೋಡ್ಕೊಳಿಕ್ ಬರ್ತದ್ರಿ. ಮತ್ತ ಈ ಬೀಡಿನ ಹಂಚೊಳಗ್ರಿ ಟೇಸ್ಟು ಬೇರೆನೇ ರೀ, ಬಹಳ ರುಚಿ ಆಗ್ತದ್ರಿ. ಅಷ್ಟು ರುಚಿಯಾದ ಈ ಬೀಡಿನ ಹಂಚು ಯಾಕೆ ಉಪಯೋಗಿಸಂಗಿಲ್ಲ ಎಲ್ರು ನಂಗೆ ಗುರ್ತಿಲ್ರಿ. ದರ್ವೊಬ್ಬರ ಮನೆಯಾಗ ಅದು ಬಿಡ್ರಿ, ಎಷ್ಟೋ ವಿಡಿಯೋಸ್ ಒಳಗೆ ನೋಡ್ತೀನಿ ರೀ, ಅವು ಅಂತೂ ಮಿಲಿಯನ್ ಗಟ್ಟಲೆ ಓಡಿರ್ತಾವ್ರಿ. ಅಂದ್ರೆ ನಾವೆಲ್ಲ ಇಷ್ಟಪಡೋದು ಎಂಥದ್ ಇಷ್ಟಪಡ್ತೀವಿ ನೋಡ್ರಿ, ಅಂದ್ರೆ ಒಳ್ಳೇದು ನಮ್ಗೆ ಯಾರಿಗೂ ಟೇಸ್ಟು ಅನ್ಸಂಗಿಲ್ಲ, ಅಂತದ್ ನೋಡ್ಬೇಕು ಅನ್ಸಂಗಿಲ್ಲ ಅನಿಸ್ತದ್ರಿ. ನಾನು ಕೆಲವೊಂದು ವಿಡಿಯೋಸ್ ನೋಡ್ತಿರ್ತೀನಿಲ್ರಿ, ಮತ್ತ ಕಮೆಂಟ್ಸ್ ಸತೆಕ್ಕೆ ಎಷ್ಟು ಚಂದ ರೀ ಅವಕ್ಕೆಲ್ಲ, ನಾವು ಕೆಟ್ಟ ಕಮೆಂಟ್ ಹಾಕ್ರಿ ಅಂತ ಹೇಳಿಕತ್ತಿಲ್ರಿ. ಅಂದ್ರೆ ಕೋಆಪರೇಷನ್ ಎಷ್ಟಿರ್ತದ ಅಂತ ಹೇಳ್ತೀನಿ ನೋಡ್ರಿ. ಮಸ್ತ್ ಟೇಸ್ಟಿ ಆದ ಪೇಪರ್ ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ಹಚ್ಕೊಂಡು ಚಟ್ನಿ ಹಚ್ಕೊಂಡು ತಿಂದು ಬಿಟ್ರೆ ಎಷ್ಟು ರುಚಿ ರೀ, ನಿಮ್ ಬಾಯೊಳಗೆಲ್ಲ ನೀರ್ ಬಂದು ಅಂತ ಅನ್ಕೋತೀನಿ. ಇನ್ನೊಂದು ಹಾಕ್ಲಿ. ನಾನ್ ನೋಡ್ರಿ ಯಾವಾಗ್ಲೂ ರೀ ನಮ್ಮ ಮನಿಯೊಳಗ ಟೇಸ್ಟಿ ಮಸ್ತ್ ದೋಸೆ ಆಗ್ತಾವ, ಇಲ್ಲ ಅನ್ನಂಗಿಲ್ಲ, ನಿಮ್ಮ ಮನೆಯೊಳಗೂ ಎಲ್ರಿ ಮನೆಗೂ ಹಂಗೆ ಆಗ್ತಾವ ಅಂತ ಅನ್ಕೊಂಡಿನಿ. ದೋಸೆ ಮಾಡಿದ್ರೆ 2 ದೋಸೆ ರೀ ಮುಗೀತು, ವಾಪಸ್ ಏನು ಊಟ ಈಟ ಏನು ಇಲ್ರಿ. ಒಮ್ಮೆ ಸಾಯಂಕಾಲನೇ ರೀ ಮತ್ತು 1 ದೋಸೆ ರೀ ಇಷ್ಟ ರೀ. ಒಟ್ಟ ದೋಸೆ ಮಾಡಿದಾಗ 3 ದೋಸೆ ಹೋಲ್ ಡೇ ಟುಗೆದರ್ ಅಷ್ಟು ಕೂಡಿಸಿರಿ.
ಆದ್ರ ಇವತ್ ನನ್ ಮಗಳು ಮಾಡಿ ಅಕ್ಕಿ ಬಹಳ ಟೇಸ್ಟ್ ತೆಳ್ಳಗ ಮಸ್ತ್ ಮಾಡ್ತಾಳ್ರಿ. ಮತ್ತ ಅದ್ರಾಗ ಇವ್ ನವಣಕ್ಕಿ ದೋಸೆ ರೀ ಹೊಟ್ಟಿ ವಜ್ಜಾಗಂಗಿಲ್ರಿ. ಹಿಂಗಾಗಿ ನಾನ್ ಮೂರು ದೋಸೆ ತಿನ್ಲಿಕತ್ತೀನಿ ನೋಡ್ರಿ. ಏನೇನಾಗದ ಭಾರಿ ಸೂಪರ್ ದೋಸೆ. ನಿನಗೊಂದ್ ಬೈಟ ನೀ ತಿನ್ನಮ್ಮ, ನಾ ತಿಂತೀನಿ ಇಡೀ ಒಂದೇ ಬೈಟ. ಸೂಪರ್ ದೋಸೆ, ಯಾಕಂದ್ರ ಇದ್ರೊಳಗ ಅಕ್ಕಿ ಪ್ರಮಾಣ ಬಹಳ ಕಡಿಮೆ ಅದರಿ, ನವಣಕ್ಕಿ ಜಾಸ್ತಿ ಅವ. ಹೆಲ್ದಿ 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 ದೋಸೆ. ನಮ್ಮಮ್ಮಗ ದೋಸೆ ಅಂದ್ರ ಮೊದ್ಲೇ ಬಹಳ ಇಷ್ಟ ನೋಡ್ರಿ. ಅದಕ್ಕ ನಾ ಈಗ ತೆಳಗಿನ ದೋಸೆ ಮಾಡಿರ್ತಿಲ್ಲ, ಯಾವಾಗ್ಲೂ ಎರಡು ತಿನ್ನೋರು ಇವತ್ ಮೂರು ತಿನ್ನತಾರ ನೋಡ್ರಿ. ಆಮೇಲೆ ಇವ್ ದೋಸೆನೂ ಹೆಲ್ದಿ ಅದರಿ, ಅಕ್ಕಿ ನವಣಕ್ಕಿ ಆಮೇಲೆ ಮತ್ತ ಮೆಂತೆ ಏನೋ ಹಾಕಿರ್ತಾರ ಒಟ್ಟ ಮಸಾಲೆ ಮಾಡಿ ಏನೋ ಮಾಡಮ್ ಹೆಲ್ದಿ ಇದಾವ. ಅದ ರೆಸಿಪಿನೇ ಮಾಡಿರ್ತಾರ ನಮ್ಮಮ್ಮ. ಸ್ವಲ್ಪ ದಂಡಿಗೆ ಫುಲ್ ಹಚ್ಚ ಹಾಕಿರ್ತೀವಲ್ರಿ, ಅದಕ್ಕೆ ಇದು ದಂಡಿಗೆ ಸ್ವಲ್ಪ ಎಬ್ಬಿಸ್ಲಿಕ್ಕೆ ಕಷ್ಟ ಆಗ್ತದ್ರಿ. ನೋಡ್ರಿ ಎಷ್ಟು ಮಸ್ತ್ ಹೇಳ್ತಾರ. ಗುಬ್ಬೆ ಗುಡ್ ಆಗ್ತದ್ರಿ, ಇದ್ ನಮ್ ಪಪ್ಪ ಕಲ್ಸಿಯಾರ ಹಿಂಗ್ ಮಾಡೋದು. ಇದ್ರ ಮ್ಯಾಲ ಸ್ವಲ್ಪ ಬೆಣ್ಣೆ ಹಾಕೊಂಡು ಇದ್ ಹಿಂಗ್ ಮಾಡೋದು. ಇದ್ ತಂದು ಹಿಂಗ ಸೀದಾ ಪ್ಲೇಟ್ ಬಂದು ಇಡಬೇಕು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಇವತ್ ಸಾಯಂಕಾಲ 8 ಗಂಟೆಗೆ ಲೈವ್ ಬರ್ಲಿಕ್ಕತ್ತೀನ್ರಿ. ಮತ್ತೆ ಎಲ್ಲರೂ ಜಾಯ್ನ್ ಆಗ್ರಿ. ಮತ್ತೆ ನಮ್ಮ ನಿಮ್ಮ ಡಿಸ್ಕಷನ್ನು ಇವತ್ತು ಲೈವ್ನಲ್ಲ ರೀ. ಧನ್ಯವಾದಗಳು.